ಹಲೋ 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 ಏಯ್ ಸರ್, ನಮಸ್ತೆ ಸರ್. ಅಹೋರಾತ್ರ ಸರ್, ಹೋಗಲ್ಲೇ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಸರ್. ಇವತ್ತು ರಿಸೀವ್ ಮಾಡಿದ್ರಿ ಸರ್ ಕಾಲ್. ನೀವು ಏಯ್ ಯಾಕೋ ಟ್ರೈ ಮಾಡ್ತೀಯಾ? ತಲೆ ಕೆಟ್ಟಿದ್ಯಾ? ಏನೋ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸರ್. ಹೋಗಲ್ಲೇ ತುಂಬಾ ಧನ್ಯವಾದ ಸರ್ ರಿಸೀವ್ ಮಾಡಿದ್ದಕ್ಕೆ. ಮತ್ತೆ ಏನದು ಬೇಗ ಹೇಳು ಏನೋ ಹೇಳಿ ಸರ್, ಮಾತಾಡ್ಬೇಕಂತ ಮಾಡಿದೆ ಸರ್ ನಿಮ್ಮ ಹತ್ರ. ಯಾವ ಊರ ನಿಂದು? ಸರ್ ನಿಮ್ಮೂರೇ ಸರ್, ನಮ್ದು ಯಾವ ಊರು? ಪಾತ್ಪಾಲೆ ಹತ್ರ ಮರ್ಮಾಕಬಳ್ಳಿ ಸರ್. ಹೌದೇನಾ? ಹೌದು ಸರ್. ಎಷ್ಟು ವಯಸ್ಸು ನಿಂಗೆ? ಈಗ 27 ಸರ್. ಕತ್ತೆ ಎಷ್ಟು ಚೆನ್ನಾಗಿದೆ. ವರ್ಷ? ಬದುಕತ್ತೋ? ಗೊತ್ತಿಲ್ಲ ಸರ್. ಕತ್ತೆ 30 ವರ್ಷ ಬದುಕತ್ತೆ. ಓಕೆ, ಇವಾಗ ನಿನಗೆ ಆಕ್ಚುಲಿ ಕತ್ತೆ ವಯಸ್ಸು ಮುಗಿತಾ ಬಂತು. ಹೌದು ಸರ್. ಏನೋ ಮಾಡ್ತಿದ್ಯಾ ದೇಶಕ್ಕೆ? ಏನೋ ಮಾಡಿದ್ಯಾ ನಿನ್ ದೇಶಕ್ಕೆ? ದೇಶಕ್ಕೆ ಮಾಡ್ಬೇಕಂತ ಇದೆ ಸರ್, ಬಟ್ ನಮ್ಗೆ ಸ್ವಲ್ಪ ಇಲ್ಲಿ ಕಷ್ಟ ಇದೆ ಸರ್. ಹಲೋ, ಒಂದು ಕತ್ತೆ ವಯಸ್ಸು ಬಂದ್ರು ಇನ್ನು ಕಷ್ಟ ಇದೆ. ಕಷ್ಟ ಇದೆ, ಭೂಮಿಗೆ ಬಂದು ಇಷ್ಟು ವರ್ಷ ಕತ್ತೆ ಕಾಯ್ತಾ ಇದ್ಯಾ ಕತ್ತೆ? ಇಲ್ಲ ಸರ್, ಬಟ್ ಕಷ್ಟಗಳನ್ನ ಫೇಸ್ ಮಾಡ್ತಾ ಇದ್ದೀನಿ ಸರ್. ನಾವು ಅದಕ್ಕೇನು ಎದುರ್ಕೊಂಡು ಹೊರಡ್ತಾ ಇಲ್ಲ. ಇಲ್ಲ, ಸಾಲಗಳು, ಸಾಲಗಳಿಂದ ಆಸೆಗಳಿಂದ ಸಾಲಗಳು, ಸಾಲಗಳಿಂದ ದುಃಖಗಳು, ಆಸೆಗಳಿಂದ ಸಾಲಗಳು, ಸಾಲಗಳಿಂದ ದುಃಖಗಳು, ಇದೇ ನಿಮ್ಮ ಬದುಕುಗಳು. ಥೂ ಬಟ್ ಅದು ನಾವು ಮಾಡಿದ್ದು, ನಾನು ಮಾಡಿದ್ದು ಅಂತಲ್ಲ ಸರ್, ಬಟ್ ಕೆಲವೊಂದು ಅನಿವಾರ್ಯಗಳಿಂದ ಮಾಡಲೇಬೇಕಾದ ಪರಿಸ್ಥಿತಿ ಬಂತು ಸರ್. ಆಸೆಗಳಿಂದ ಸಾಲಗಳು, ಅನಿವಾರ್ಯಗಳಿಂದ ಯಾವತ್ತೂ ಸಾಲ ಬರಲ್ಲ, ಆಸೆಗಳಿಂದ ಸಾಲಗಳು ಬರುತ್ತೆ, ಸಾಲಗಳಿಂದ ಆಸೆ. ದುಃಖಗಳು ಬರುತ್ತೆ, ಹೌದು ಸರ್. ದುಃಖಗಳಿಂದ ಬದುಕುಗಳು ಹಾಳಾಗತ್ತೆ. ಹೌದು ಸರ್, ನಿಜ ಸರ್. ಬಟ್ ನಾನಂತೂ ಮಾಡಿಲ್ಲ ಸರ್, ಬಟ್ ಫಾದರ್ ನೀನ್ ಮಾಡಿದ್ದಾರೆ. ಮಾಡಿದ್ರೆ, ನೀನ್ ಮಾಡಿದ್ದು ನಿನಗೆ, ಅವ್ರು ಮಾಡಿದ್ದು ಅವ್ರಿಗೆ. ನಿನ್ನ ಬದುಕೆಲ್ಲ ಭಸ್ಮ ಮಾಡ್ತೀಯನೋ? ನಮ್ಮ ಊರುಗಳೆಲ್ಲ ಹಾಳಾಗಿದ್ದೆ ಈ ಆಳುಗತ್ತೆ ಪದ್ಧತಿಗಳಿಂದ. ಇದು ತಂದೆ ಮಾಡಿರೋ ಸಾಲಕ್ಕೆ ಮಗನನ್ನ ಕೂಲಿಗೆ ಬಿಟ್ರು ನಮ್ಮೂರಲ್ಲಿ. ಅದು ಹೌದು ಸರ್. ಬೀಳ್ಬಾರ್ದಾಗಿತ್ತು. ಮಗ ಅಪ್ಪ ಮಾಡಿರೋ ಸಾಲನ್ ಮಕ್ಕಳು ಅನುಭವಿಸಿದ್ ಬಿಟ್ರು. ಸಾಲಗಳು ಯಾಕೆ ಮಾಡ್ಬೇಕು? ಸಾಲ ಮಾಡ್ಲೇಬೇಕಲ್ಲ ಸರ್ ಒಂದೊಂದು ಟೈಮು. ಮತ್ತೆ ಅದೇ ಮಾತಾಡ್ತಿಲ್ಲ, ಆಸೆಗಳಿದ್ದಿದ್ದಕ್ಕೆ ಸಾಲಗಳಾಗೋದು. ಹೌದು ಸರ್, ನಿಜ. ಬಟ್ ಅದು ಸಾಲ ಇಲ್ದಿರ ಬದ್ಬೇಕಾದ್ರೆ ಇವಾಗ ಕಷ್ಟ ಏನ್ ಆಗಿದೆಯಲ್ಲ ಕೆಲಸ ಸರ್. ಮಾಡ್ತೀಯ? ಸರ್ ನಾನು ಇದು ಜಾಬ್ ಮಾಡ್ಬೇಕಂತ ಟ್ರೈ ಮಾಡಿದೆ ಸರ್, ಬಟ್ ಜಾಬ್ ಏನ್ ಆಗಿರ್ಲಿಲ್ಲ ಓದಿದ್ಯಾ? ಸರ್. ನಾನು ಡಿಗ್ರಿ ಮಾಡೀನಿ ಸರ್ ಎಲ್ಲಿ? ಇಲ್ಲೇ ನ್ಯಾಷನಲ್ ಕಾಲೇಜ್ ಬಾಗೇಪಲ್ಲಿ ಸರ್, ಹೆಚ್ಎನ್. ನನ್ನ ಪುಣ್ಯ ಭೂಮಿನೋ ಆ ಮಣ್ಣು ನನ್ನ ಹಣೆಗೆ ಹಚ್ಕೋಬೇಕು. ನ್ಯಾಷನಲ್ ಕಾಲೇಜ್ ಬಾಗೇಪಲ್ಲಿಯಲ್ಲಿ ಅಹೋರಾತ್ರ 2 ವರ್ಷ ಓದಿದಾನೆ. ಸರ್ ನಾನು 5 ವರ್ಷ ನ್ಯಾಷನಲ್ ಓದಿದ್ದೀನಿ ಸರ್. ಹೈ ನನಗೆ ಸ್ಕೂಲ್ ಅದು ಅಲ್ಲಿ ತುಂಬಾ ಹೆಮ್ಮೆ ಇದೆ ಸರ್ ಆ ಹೇಳಿ ಕಾಲೇಜಲ್ಲಿ ಓದಕ್ಕೆ. ಹೇಳಿ ಸರ್. ನ್ಯಾಷನಲ್ ಹೈ ಸ್ಕೂಲ್ ಅಲ್ಲಿ 3 ವರ್ಷ ಓದಿದ್ದಾನೆ. ಅಷ್ಟು ಪವಿತ್ರವಾದ ಭೂಮಿ ಅದು. ಹೌದು ಹೆಚ್ ಸರ್. ಅದು ನರಸಿಂಹಯ್ಯ ಅವರು ಗಾಂಧಿಯಿಂದ ಆಶೀರ್ವಾದ ಪಡೆದು ನ್ಯಾಷನಲ್ ಕಾಲೇಜ್ ಅನ್ನ ಬಾಗೇಪಲ್ಲಿಯಲ್ಲಿ ತೆರೆದು ದೇವತಾ ಮನುಷ್ಯ ಆಗ್ಬಿಟ್ರು ಅವರು. ಹೌದು ಸರ್, ನಾನು ಓದಿದ್ದೀನಿ ಸರ್, ಅವ್ರ ಬಯೋಗ್ರಫಿ ಎಲ್ಲ ಓದಿದ್ದೀನಿ. ಎಂತ ಮನುಷ್ಯ ಅದು! ಅವ್ರ ಹತ್ರನ ಪುಣ್ಯ, ಅವ್ರು ಜೀವಂತ ಇರೋವಾಗ ಆ ಕಾಲೇಜಲ್ಲಿ ಓದಿದ್ದೀನಿ. ಅವಾಗ ಅವಾಗ ನಮ್ ಕಾಲೇಜಿಗೆ ಬಂದಾಗ ಅವ್ರ ಕಾಲ್ಗೆ ಹಣೆ ಹಚ್ಚಿ ಹೋದಾಗೆಲ್ಲ ಇಲ್ಲ ಇಲ್ಲ ಅಂತ ದೂರ ತಳ್ಳೋರು, ಆದ್ರೂ ಬಲವಂತವಾಗಿ ಹಣೆಗೆ ಹಚ್ಚಿ ನಮಸ್ಕರಿಸಿದ್ದೇನೆ. ಹೌದು ಸರ್. ಅವರೆಲ್ಲ ಮೂಢನಂಬಿಕೆಗಳೆಲ್ಲ ನಂಬುದಿಲ್ಲ ಸರ್ ಅವರು. ಮೂಢನಂಬಿಕೆ ಹೆಂಗಾಗತ್ತ? ಕಾಲಿಗೆ ಬೀಳದ? ಅಲ್ಲ ಅಲ್ಲ ಸರ್, ಬಟ್ ಅವ್ರ ಬಗ್ಗೆ ಅಂದಿದ್ದೆ ಅಷ್ಟೇ. ಅವ್ರ ಮೂಢನಂಬಿಕೆ ನಂಬ್ತಾ ಇರ್ಲಿಲ್ಲ. ದೇವ್ರಂತ ಮನುಷ್ಯ ಅವರೇ ಒಂದು ನಂಬಿಕೆ. ಹೌದು ಸರ್, ಬಟ್ ನಾವು ನೋಡಿಲ್ಲ ಸರ್. ಬಟ್ ನೋಡ್ಬೇಕು, ನಾವು ಇವನ್ ಚಿಕ್ಕವರಿದ್ದಾಗ ನೋಡಿದಲ್ಲ ಅವ್ರು ಇಲ್ಲ ಎಷ್ಟು ನೋಡಿಲ್ಲ ಸರ್. ಫ್ರೆಂಡ್ಲಿ ಆಗಿರ್ತಿದ್ರು ಹುಡುಗರ ಜೊತೆ ಅಂದ್ರೆ. ಅವ್ರ ಹೆಗಲ್ ಮೇಲೆ ಕೂತ್ಕೊಳ್ಳೋ ಅಷ್ಟು ಸಲಿಗೆ ಇರೋದು ಮಕ್ಕಳಿಗೆ, ತಲೆ ಸರ್, ಬಟ್ ಎಲ್ಲ ನೋಡೋಣ ಸರ್. ಅವ್ರ ಊಟ ಬಯೋಗ್ರಫಿ ಆಗೋದು. ಓದಿದಾಗ ಆ ತರ ಫೀಲ್ ಆಗಿದೆ ಸರ್. ನಾನು ಕೇಳಿದ್ದೀನಿ ಸರ್, ಅದೇ ಅವ್ರ ಬಯೋಗ್ರಫಿ. ನನ್ನ ಹೋರಾಟದ ಬದುಕು ಅಂತಿದೆ ಅಲ್ಲ ಸರ್ ಬುಕ್. ಆ ಬುಕ್ ನಾವೆಲ್ಲ ಓದಿದಾಗ ಓದಿದ್ದೀನಿ ಹೋರಾಟನ ಸರ್. ಹೊತ್ಕೊಂಡು ಕೂತ್ಕೊಳ್ತಿದ್ವಿ ಮಕ್ಕಳು, ಅಷ್ಟು ಸಲಿಗೆ. ಹೌದು ಸರ್, ಅಂತ ಮನುಷ್ಯ ಸಿಗೋದಿಲ್ಲ ಸರ್ ನಮ್ಮ ಬಾಗೇಪಲ್ಲಿಯಲ್ಲಿ. ಅವರು ಹೊಸೂರಲ್ಲಿ ಹುಟ್ಟಿದವರು. ಹಾ ಹೌದು ಸರ್, ಹೇಳಿ ಇವಾಗ. ಅದೇ ಸರ್, ನಮ್ಮ ಬಗ್ಗೆ ನಿಮಗೆ ಗೊತ್ತಿರತ್ತಲ್ಲ ಸರ್, ನಮ್ಮ ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಸರ್. ಎಷ್ಟಿದೆ ಸರ್ ಸಾಲ? ನನಗೆ
ಸಾಲ ಅಲ್ಲದ್ರೆ ನಮ್ಗೆ ಜಾಬ್ ಆಗುತ್ತೆ ಇಲ್ಲ ಅಂತ ಹೇಳಿ ಸರ್, ಅದಕ್ಕೆ ಓದ್ಬೇಕೋ ಬೇಡೋ ಅಂತ. ಸಾಲಕ್ಕೆ ಹೋಗ್ತಾ ಇದೆಯಲ್ಲ, ಎಲ್ಲ ದುಡ್ದಿತ್ತಿಲ್ಲ. ಆಗಿಲ್ಲ ಸರ್, ಜಾಬ್ ಆಗಿಲ್ಲ. ಅದಕ್ಕೆ ನಾನು ಟ್ರೈ 7 ಇಯರ್ಸ್ ಇಂದ ಟ್ರೈ ಮಾಡಿದ್ದೀನಿ, ಬಟ್ ಆಗ್ಲಿಲ್ಲ. ಅದಕ್ಕೆ ನಾವು ಓದೋದು ಏನ್ ನಿನ್ ಬಿಡ್ಬೇಕೋ ಹೆಸರು? ಬೇಡೋ ಅಂತ ಸರ್. ಸರ್ ಹೆಸರೇನೋ ಕತ್ತೆ? ದೇವರಾಜ್ ಸರ್. ಅದೇ ಇವಾಗ ಹಂಗೆ ಸ್ಟಡಿ ಕಂಟಿನ್ಯೂ ಮಾಡೋದ ಬೇಡೋ ಅಂತ ಕೇಳೋಣ ಅಂತ ಮಾಡ್ತೇನೆ ಅವತ್ತಿಂದ. ನಾನೆಲ್ಲ ಬಲ್ಲಿ ಎಲ್ಲ ಸರ್ ಮರಿಮಾಕಲ್ ಬಲ್ಲಿ ಸರ್. ಅದೇ ಪಿ ಸಿ ಜಾಬ್ಗೆ ಟ್ರೈ ಮಾಡಿದೆ, ಬಟ್ ಅದು ಒನ್ ಟೈಮ್ ಆಗ್ಬೇಕಿತ್ತೆಲ್ಲ. ಮರ ಕಡ್ದಿದ್ಯಾ ನೀನು? ಇಲ್ಲ ಸರ್. ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಇಲ್ಲ, ನಾನಂತೂ ಕಟ್ ಮಾಡಿಲ್ಲ ಸರ್. ನಿಮ್ ಮನೆಯವರು? ಮನೆಯವರು ಎಲ್ಲ ಮೊನ್ನೆ ಇದು JCB ತಗೊಂಡ್ ಬಂದು ಇದೆಲ್ಲ ಮಾಡಿದಾಗ ಅವಾಗ ಮಾಡಿಸಿದಾರೆ ಸರ್. ಆವಾಗ್ಲೇ ಎಷ್ಟು ಮರ ಗೊತ್ತಿಲ್ಲ ಸರ್, ಬಟ್ ನಮ್ಮೂರಲ್ಲೆಲ್ಲ ಜಾಸ್ತಿ ಮಾಡಿಸಿದ್ದಾರೆ ಸರ್. ಯಾರು ಮಾಡಿಸಿದ್ದು? ಅಂದ್ರೆ ಅವೆಲ್ಲ ಜಮೀನು ಇದು ಮಾಡಕ್ಕೆ ಅಂತ ಜಾಸ್ತಿ ಕಾಡು ಸ್ವಲ್ಪ ಗುಟ್ಟ ಬೆಟ್ಟ ಇರುತ್ತಲ್ಲ ಸರ್, ಅಂತದೆಲ್ಲ ಮಾಡಿಸ್ತಾರೆ ಜಾಸ್ತಿ ಜನ. ಮರಗಳೆಷ್ಟು ಸತ್ತೋಯ್ತು ಹೇಳು? ಲೆಕ್ಕಕ್ಕಿಲ್ಲ ಸರ್, ಜಾಸ್ತಿನೇ ಇದಾವೆ ಸರ್. 50 ಮೇಲೆ ಇರ್ಬೋದೇನೋ. ಮತ್ತೆ ನಿಮ್ಮ ಕುಟುಂಬದಿಂದ ಎಷ್ಟಾಗಿದೆ? ನಮ್ಮ ಕುಟುಂಬದಿಂದ ಅಂದ್ರೆ ನಾನ್ ಚಿಕ್ಕವನಿದ್ದಾಗ ಕಟ್ ಮಾಡಿಸಿದೆ ಸರ್, ಒಂದ್ 70 ಮರ ಆತರ. ತಪ್ಪಲ್ಲೇನಾ? ತಪ್ಪು ಸರ್, ನನಗೆ ಇದೆಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ, ಬಟ್ ನಾನು ಅಷ್ಟೊತ್ತಿಗಾಗಲೇ ಎಲ್ಲ ಆಗಿದೆಲ್ಲ. ಕಷ್ಟ ಇಲ್ಲ ಅಂತ ಒದ್ದಾಡ್ತಿದ್ಯಾ? ಅವತ್ತು ಚೆನ್ನಾಗಿ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೂಡ ಒಂದೊಂದು ಮರನ ಕಡ್ದಾಕ್ಬಿಟ್ಟಿದ್ರಲ್ಲ ನೀವು. ಅದೇ ಮತ್ತೆ ನನಗೆ ಅಲ್ಲ, ಆವಾಗ ಗೊತ್ತು. ಏ ನಿನ್ನ ಹಾವುಗಳು ಕೊಂದೇ ಇಲ್ಲ ಅಂತ ಹೇಳ್ಬಿಡ ಎದೆ ಮೇಲೆ ಕೈ ಇಟ್ಕೊಂಡು. ನಾನ ಸರ್, ನೀನಲ್ಲ, ನಿನ್ನ ಮನೆಯವರು? ನೀನು? ನಮ್ಮ ಮನೆಯವ್ರು ಕೊಂದಿದೆ ಸರ್. ನೀನು? ನಾನು ನನಗೆ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ, ಚಿಕ್ಕವನಿದ್ದಾಗ ಏನೋ ಚಿಕ್ಕ ಇದ್ರ ಕೊಂದಿದ್ದೀನಿ ಸರ್ ನಾನು ಕೂಡ. ಎಲ್ ಬರುತ್ತೆ ಹೇಳು? ಗುಜ್ಜಪ್ಪಲ್ಲಿಗೆ ಹತ್ರ ಬರುತ್ತ ಮರಿಮಾಕಲ್ ಪಲ್ಲಿ? ಇಲ್ಲ ಸರ್, ಈ ಕಡೆ ಪಾಲಕೆರೆ ರೋಡ್ ಎಟ್ಕೊಂಡು ಬಲ್ಲಿ. ಅಂದ್ರೆ ಚೇಳೂರು ರೋಡ್ ಅಲ್ಲಿ? ಹಾ, ಚೇಲೂರು ರೋಡ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ಈ ಕಡೆ ಸ್ವಲ್ಪ ರೈಟ್ ಗೆ ಟರ್ನ್ ಆಗುತ್ತೆ ಸರ್. ತಪ್ಪಲ್ಲೇನ? ಸೋಮನಾಥಪುರದಿಂದ ಸ್ವಲ್ಪ ಮುಂದೆ ಬಂದು ರೈಟ್ ಗೆ ತಗೋಬೇಕು. ನೀನು ಕೆಲಸ ಸಿಗಲ್ಲ ಅಂತ ಒದ್ದಾಡ್ತಿದೀಯ? ಎಷ್ಟು ಹೌದು ಜೀವ ಸರ್. ಜಂತುಗಳನ್ನ ಗೊತ್ ಯೂಸ್ ಇಲ್ದೆ ಹೋಗ್ಲಿ. ಹಾವು ಕೊಂದಿದ್ಯಾ? ತಿಂದ್ಯಾ ನೀನು? ಇಲ್ಲ ಸರ್. ತಿಂದೆ ಕೊಲ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಇಲ್ಲ ಸರ್, ನಾನು ಎಲ್ಲ ಅದೇ ನಿಮ್ಮನ್ನು ಫಾಲೋ ಮಾಡಿದ್ಮೇಲೆ ಗೊತ್ತಾಗಿದೆ ಸರ್, ಕೆಲವೊಂದೆಲ್ಲ ನನಗೆ ಅಷ್ಟು ಮುಂದೆ ಗೊತ್ತಿರ್ಲಿಲ್ಲ ಸರ್. ಆಯ್ತು. 18 ಕಿಲೋ ಉದ್ದಿನ ಬೇಳೆ? ಹಾ ಇಲ್ಲ ಸರ್. ಮತ್ತೆ ಎಷ್ಟು ಮರ ನಿಮ್ ಮನೆಯವ್ರು ಎಷ್ಟು ಮರ ಕಡ್ದಿಯಾರೋ? ಆವಾಗ ಅದೇ ಸರ್, ಒಂದು 72 ಆತರ ದೊಡ್ಡ ಮರ ಸರ್. ಅದು 70 ಕಿಲೋ ಬೆಲ್ಲ? ಹಾ ಇಲ್ಲ ಸರ್. 70 ಕಿಲೋ ಕಲ್ಲುಪ್ಪು? ಹಾ. 18 ಕಿಲೋ ಉದ್ದಿನ ಬೇಳೆ? ಹಾ ಇಲ್ಲ ಸರ್. 7 ಕಿಲೋ ರಾಜ್ಮಾ? ಹಾ. ಇಷ್ಟನ್ನೆಲ್ಲ ಪೌಡರ್ ಮಾಡಿ ಮಿಕ್ಸ್ ಮಾಡಿ ಹೇಳಿ ಸರ್. ನಿಮ್ಮ ಜಮೀನಲ್ಲಿ ನೆಲದ ಮೇಲೆ ಎಷ್ಟಿದೆ ನಿಮ್ಮ ಎಕರೆ ಜಮೀನು? ನಮ್ದಂದ್ರೆ ಇವಾಗ ನಾವು ಡಿವೈಡ್ ಆದ್ಮೇಲೆ ನಮ್ದು ಮಾತ್ರ ಸರ್, ಇಡೀ ಕುಟುಂಬದ ಸರ್. ನಿಮ್ದು ಎಷ್ಟಿದ್ಯೋ? ನಮ್ದಂದ್ರೆ ಒಂದ್ 2 ಎಕರೆ 3 ಎಕರೆ ಇರಬಹುದು ಅಷ್ಟೇ. ನಿಮ್ಮ 2 ಎಕರೆಯಲ್ಲಿ ಚೆನ್ನಾಗಿ ಚೆಲ್ಲಿ, ರೈತ ಬೀಜ ಚೆಲ್ಲದಂಗೆ. ಹಾ ಇಲ್ಲ ಸರ್. ಒಂದು ವಾರ ಆ ಕಡೆ ಹೋಗ್ಬೇಡಿ, ಯಾಕಂದ್ರೆ ಹುಳ ಉಪ್ಪುಟ ಎಲ್ಲ ಓಡಾಡುತ್ತೆ. ಒಂದು ವಾರ ಫ್ರೀ ಬಿಟ್ಬಿಡಿ, ಅವಾಗ ಎಲ್ಲ ಋಣ ತೀರತ್ತೆ, ನೀವು ಮಾಡಿರೋ ಪಾಪ ಎಲ್ಲ ತೊಳೆಯತ್ತೆ. ಆಮೇಲೆ ನಿನಗೆ 48 ದಿವಸದಲ್ಲಿ ದೇವರು ಕರುಣಿಸಿ ಏನಾದ್ರು ಪ್ರಕೃತಿ ಮಾತೆ ಕೆಲಸ ಕೊಡ್ಬೋದು. ಅದೇ ಸರ್, ನನ್ಗೆ ಇವಾಗ ಪಿಸಿ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೆ, ಅದು ಏಜ್ ಬೇರೆ ಕ್ರಾಸ್ ಆಗಿದೆ ಸರ್. ಇಷ್ಟೊತ್ತು ಹೇಳಿದ್ಮೇಲೆ ಮತ್ತೆ ಅದೇ ಆರಿ ಕತೆ ಮಾಡ್ತಾನೆ? ಅಲ್ಲ ಸರ್, ಇವಾಗ PSI ಟ್ರೈ ಮಾಡೋಣ ಅಂತ. ಏಯ್ ಮಾಡ, ಸಿಗತ್ತೆ. ಇಷ್ಟು ಕೆಲಸ ಮಾಡ, ಫಸ್ಟ್ ಪಾಪ ತೊಳ್ಕೊಳ್ಳೋ. ಸರಿ ಸರ್, ಮಾಡ್ತೀನಿ. ಪರಿಸರಕ್ಕೆ ನೀವು ಮಾಡಿರೋ ಪಾಪ ತೊಳ್ಕೊಳ್ರು. ಆ ಚಿಕ್ಕ ಚಿಕ್ಕ ಹುಳ ಉಪ್ಪುಟ ಬಂದು ನೀನ್ ಹಾಕಿರೋ ಉದ್ದಿನ ಬೇಳೆ, ರಾಜ್ಮಾ, ಬೆಲ್ಲ, ಉಪ್ಪು ಇವುಗಳನ್ನೆಲ್ಲ ನೆಲ ಬೇರೆ ಹೀರ್ಕೊಳತ್ತೆ, pH ವ್ಯಾಲ್ಯೂ ಬ್ಯಾಲೆನ್ಸ್ ಆಗತ್ತೆ. ಮತ್ತೆ ಈ ಉದ್ದಿನ ಪೌಡರ್ ಇದು ಅದು ಇದು ಎಲ್ಲ ಕ್ರಿಮಿ ಕೀಟಗಳು ತಿನ್ನತ್ತೆ. ಆ ಕ್ರಿಮಿ ಕೀಟಗಳನ್ನ ಹಾವುಗಳು ತಿನ್ನತ್ತೆ, ಇಲಿಗಳು ತಿನ್ನತ್ತೆ, ಇಲಿಗಳನ್ನ ಹಾವುಗಳು ತಿನ್ನತ್ತೆ. ಆ ಹಾವುಗಳು ನೀವು ಮಾಡಿರೋ ಪಾಪಗಳು ದೂರ ಆಗತ್ತೆ. ಮರಗಳಿಗೆ ಒಳ್ಳೆ ಪೌಷ್ಟಿಕವಾದ ಲವಣಾಂಶಗಳು ಸಿಗತ್ತೆ. ನೀವು ಮಾಡಿರೋ 70 ಮರಗಳ ಪಾಪ ಆದಷ್ಟು ಕಡಿಮೆ ಆಗತ್ತೆ. ಇನ್ನೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಮಾಡ್ಬೇಕಾಗತ್ತೆ. ನೀನು 48 ದಿವಸದಲ್ಲಿ ನಿನ್ ಪ್ರಕೃತಿ, ನೀನ್ ಮಾಡಿರೋ ಲೆಕ್ಕಾಚಾರ ಎಲ್ಲ ಚುಕ್ತ ಆಗಿ ನಿಮ್ಗೆ ಕೆಲಸ ಆಗತ್ತೆ. ಇನ್ನು ಮುಂದೆ ಸಾಲಗಳು ಮಾಡದೆ ಚೆನ್ನಾಗಿ ನೋಡ್ಕೋ. ಇಲ್ಲ ಸರ್, ಸಾಲ ಇದೆ ಅದೆಲ್ಲ ತೀರಿಸ್ತೀನಿ ಸರ್. ಏ ನಮ್ಮೂರು ಅಂತ ಹೆಂಗ್ ಗೊತ್ತಾಯ್ತು ನಿಂಗೆ? ಅಂದ್ರೆ ಅದೇ ನಿಮ್ಮನ್ನ ಫಾಲೋ ಮಾಡ್ತೀನಲ್ಲ ಸರ್, ನೀವೇ ಹೇಳ್ತಾ ಇರ್ತೀರಲ್ಲ ಸರ್, ನಮ್ ಬಾಲ್ಯದಲ್ಲೆಲ್ಲ ಬಾಲ್ಯದಲ್ಲಿ ಓಡಾಡಿದೀವಿ ಅಂತ.
ಇಷ್ಟೆಲ್ಲ ಆದ್ರೂ ಇವನ್ ಬಾಯಿಗೆ ಬಂದಂಗ್ ಬೈತಾನೆ ಅಂತ ಗೊತ್ತಿದ್ರು ಯಾಕ್ರೋ ಫೋನ್ ಮಾಡ್ತೀರಿ, ನನ್ ಪ್ರಾಣ ತಿಂತಿರಲ್ಲ ನೀವೆಲ್ಲ. ಇಲ್ಲ ಸರ್ ಅಂತವ್ರ ಜೊತೆ ಮಾತಾಡ್ಬೇಕು ಸರ್. ಆಯ್ತು, ಇದನ್ನ ಹಾಕ್ತೀನಿ ಫೇಸ್ಬುಕ್ಗೆ. ಹಾ ಖಂಡಿತ ಹಾಕಿ ಸರ್. ಓಕೆ ಬಂಗಾರ, ನಿಮ್ ಒಳ್ಳೇದಾಗಿ ತಂದೆ ತಾಯಿ ಎಲ್ಲಾರನ್ನ ಕೇಳದೆ ಅಂತ ಹೇಳು ಸರ್. ಅದೇ ನಮ್ದು ಮ್ಯಾರೇಜ್ ಬೇರೆ ಇವಾಗ ಫೆಬ್ರವರಿ 14th ಇದೆ, ಹೇಳ್ತೀನಿ ಅದ್ರ ಬಗ್ಗೆ ಏನು. ಇಲ್ಲ ಇಲ್ಲ, ಚೆನ್ನಾಗ್ ನೋಡ್ಕೋ ಹುಡುಗಿನ. ನಿಂಗೇನ 2-4 ಎಕರೆ ಜಮೀನ್ ಇದೆ, ಏನಕ್ಕ ಬೇಕೋ ಕೆಲ್ಸ ಆಗತ್ತೆ ನಿನಗೆ ಮನೆ. ಇಲ್ಲ ಸರ್ ನಾನು ಅದೇ ಇವಾಗ ಪ್ರೆಸೆಂಟ್ ಗೆ ಸರ್ ನಾನು ನಿಮ್ ವಿಡಿಯೋ ನೋಡ್ಬಿಟ್ಟೆ, ನಾನು ಕೂಡ ಇನ್ನ ಜಾಬ್ ಏನ್ ಬೇಡ ಅಂತ ವ್ಯವಸಾಯ ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ ಸರ್. PSI ಆಗ್ತೀಯ ಬಿಡು ನೀನು ಸರ್, ಅದೇ ಪಕ್ಕ ಟ್ರೈ ಮಾಡ್ತೀನಿ ಸರ್ ಇನ್ಮೇಲಾದ್ರೆ. ಆದಷ್ಟು ಒಂದು 70 ಮರ ಮತ್ತೆ ಹಾಕಿ, ಒಳ್ಳೆ ಹಲಸು ಮಾವು ಬೇವು ಎಲ್ಲ ಒಳ್ಳೆ ಒಳ್ಳೆ ಟೀಕು ಎಲ್ಲ ಮರಗಳು ಹಾಕು ಮತ್ತೆ. ಅಂದ್ರೆ ನಮ್ ಜಮೀನ್ ಒಂದೇ ಕಡೆ ಇಲ್ಲ ಸರ್, ಅಲ್ಲಷ್ಟೆಲ್ಲ ಮಾಡಕ್ಕೆ ಅದು ಅಲ್ಲೊಂದ್ ಸ್ವಲ್ಪ ಅಲ್ಲ ಸ್ವಲ್ಪ ಇದೆ ಜಮೀನ್, ಸ್ವಲ್ಪ ಸ್ವಲ್ಪ ಇದೆಯಲ್ಲ ಸುತ್ತಲೂ ಬೇಲಿ ತರ ಹಾಕು. ಹಾ ಸರಿ ಓಕೆ ಸರ್ ಖಂಡಿತ ಸರ್. ಇಲ್ಲ ಅಂದ್ರೆ 1 ಎಕರೆ ನಮ್ದಲ್ಲ ಅಂತ ತಿಳ್ಕೊಂಡು ಎಕರೆ ತುಂಬಾ ಮರಗಳು ಹಾಕ್ಬಿಡು. ಒಂದು ಅಂದ್ರೆ ಒಂದೇ ಒಂದೇ ತರ 1 ಎಕರೆ ಇಲ್ಲ ಸರ್ ನಮ್ದು, ಒಂದ್ 10 ಗುಂಟೆ ಅಲ್ಲೊಂದ್ 10 ಗುಂಟೆ ಆತರ ಇದೆ. ನಂದಲ್ಲ ಅಂತ ತಿಳ್ಕೊಂಡು 10 ಗುಂಟೆ ಪೂರಾ ಮರಗಳು ಹಾಕ್ಬಿಡು ಒತ್ತಾಗಿ ಕಾಡು ತರ, ಅಟ್ ಲೀಸ್ಟ್ ಮಳೆನಾದ್ರೂ ಸೆಳೆಯತ್ತದು. ಎಲ್ಲ ಫ್ಯೂಚರ್ ಇನ್ಕಮ್ಗೋಸ್ಕರ ಹಾಕು ಪರಾಯಿಲ್ಲ. ಓಕೆ ಓಕೆ ಸರ್ ಮಾಡ್ತೀನಿ ಸರ್. ಪಾತ್ಪಾಳ್ಯ ನೋಡಿದ್ಯಾ ಸರ್? ನೋಡಿದ್ದೀನಿ ಸರ್, ಇವಾಗ ಸದ್ಯಕ್ಕೆ ಊರಲ್ಲೇ ಇದ್ದೀನಿ ಸರ್, ಡೈಲಿ ಪಾತ್ಪಾಳ್ಯದಿಂದ ಓಡಾಡ್ತಿರ್ತೀವಿ ಸರ್. ಹೌದೇನು? ಪಾತ್ಪಾಳ್ಯದ ಮೇಲೆ ಬೆಂಗಳೂರಿಗೆ ಬಗೆಪಲ್ಲಿಗೆ ಹೋಗ್ಬೇಕಾ ನೀವು? ಹಾ ಹೌದು ಸರ್, ನಮ್ಗೆ ಅದೇ ಸರ್ ಹೋಗ್ಲಿ ನಮ್ಗೆ. ಅಯ್ಯೋ ದೇವಭೂಮಿ ಕಣೋ. ಹಾ ಹೌದು ಸರ್, ಮೈ ಜುಮ್ ಅನ್ನತ್ತೆ ಪಾತ್ಪಾಳ್ಯ ಅಂದ ತಕ್ಷಣ. ಕದ್ರಮ್ಮನ್ ಕರೆ, ಓಂ ದೊಡ್ಡ ಅಮ್ಮನ್ ಕೆರೆ, ಹೌದು ಸರ್ ಅವೆಲ್ಲ ಬೆಟ್ಟ, ಪಾಳ್ಯದ ಬೆಟ್ಟ. ಅದೇ ಸರ್ ಲಾಸ್ಟ್ ಟೈಮ್ ಎಲ್ಲ ನೀವು ಅಲ್ಲಿ ಬಂದಿದ್ದೀರಲ್ಲ, ಅದು ಕೂಡ ವಿಡಿಯೋ ಕೂಡ ನೋಡಿದೆ, ಬಟ್ ನಾವಾಗ ಗೊತ್ತಿರಲಿಲ್ಲ ಸರ್. ಬಿದ್ದು ಒರ್ಲಾಡ್ ಬಿಡೋಣ ಅನ್ಸತ್ತೆ. ಹಾ ಹೌದು ಸರ್. ಓಕೆ ಕಣ. ಹಾ ಓಕೆ ಸರ್, ಥ್ಯಾಂಕ್ ಯು ಸರ್.